ಸೂಪರ್ಸ್ಟಾರ್ ವೆಂಟ್ ಮಿಸ್ಸಿಂಗ್. ಸೂಪರ್ ಸ್ಟಾರ್ ಲಕ್ಕಿ ಅವರು ನಿನ್ನೆ ರಾತ್ರಿಯಿಂದ ಕಾಣೆಯಾಗಿದ್ದಾರೆ. ನಮ್ಮ ಸಿನಿಮಾನ ನೋಡಿ ನಮ್ಮ ರಿಯಲ್ ಸ್ಟಾರ್ ಉಪ್ಪಿ ಸರ್ ಎಷ್ಟು ಮಾತಾಡಿದ್ರು, ನಮ್ಮ ಬೆಳಗಾವಿಯ ಹುಬ್ಳಿಯ ಜನ ಎಷ್ಟು ಮಾತಾಡಿದ್ರು, ಅದೇ ಪ್ರೀತಿ ಮತ್ತೆ ನಮ್ಮ ಇಂಡಸ್ಟ್ರಿಯವರೆಲ್ಲರೂ ಇವತ್ತು ತೋರಿಸಿದ್ದಾರೆ, ತುಂಬಾ ಖುಷಿ ಆಗ್ತಿದೆ. ನಾನು ಕಾಶಿಮ. ಸೊ ಈಗಷ್ಟೇ ನಾವು ಪ್ರೀಮಿಯರ್ ಶೋ ಮಾಡಿದ್ರಿ, ನಮ್ಮ ಇಂಡಸ್ಟ್ರಿ ಅವ್ರಿಗೆ ನಾವು ಶೋ ತೋರಿಸಿದ್ರಿ, ಅವರಿಂದ ಬಂದಿದ್ದ ರೆಸ್ಪಾನ್ಸ್ ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಇಷ್ಟು ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ಅಂತ. ತುಂಬ ಖುಷಿ ಆಯಿತು. ದಿಸ್ ಇಸ್ ಉರ್ವಶಿ. And I'm so happy that we received so much of love for our movie South Indian Hero. This movie is a tribute to all the South Indian legendary actors who are playing in today's world. ಎಲ್ಲರಿಗೂ ನಮಸ್ಕಾರ. ಸೌತ್ ಇಂಡಿಯನ್ ಹೀರೋ ಈ ಚಿತ್ರ ನನಗೆ ಬಹಳ ಸ್ಪೆಷಲ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಕಟ್ಟಿ ಕುಳಿತಿರುವ ಕನ್ನಡಿಗರೇ, ಎದ್ದೇಳಿ ವೀರರೇ. ನಾನೊಂದು ಮೃಗ ಅನ್ನೋದು ವಿಲನ್ ಹೊಡೆಯೋ ಡೈಲಾಗ್, ಹೌದು. ನಾನು ಸಿಂಹ ಅನ್ನೋದು ಹೀರೋ ಹೊಡೆಯೋ ಡೈಲಾಗ್ ಅಂತ, ಹೌದು. ಎರಡು ಒಂದೇ ತಾನೆ? ತುಂಬಾ ಕರೆಕ್ಟ್ ಆಗಿ ಹೇಳಿದ್ಯಾ. ಮೆಟ್ ಈ ಸಿನಿಮಾ ಪಕ್ಕಾ ಕಮರ್ಷಿಯಲ್ ಸಿನಿಮಾ ಅಂತ ಹೇಳೋದಕ್ಕೆ ಡೌಟೇ ಇಲ್ಲ, ಔಟ್ ಅಂಡ್ ಔಟ್ ಕಮರ್ಷಿಯಲ್ ಸಿನಿಮಾ. ಜೊತೆಗೆ ಒಳ್ಳೆ ಕಾಮಿಡಿ ಇಟ್ಟಿದ್ದಾರೆ, ಅದ್ರ ಜೊತೆಗೆ ಒಳ್ಳೆ ಮೆಸೇಜ್. ಈಗ ಫ್ಯಾನ್ ವಾರ್ ಅಂತಲೇ ಹೇಳ್ತೀವಿ, ಅದ್ರ ಬಗ್ಗೆ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಹೀರೋ ಅನ್ನೋ ಒಂದು ಸಿನಿಮಾ ಪ್ಯಾನ್ ಇಂಡಿಯಾ ಸಿನಿಮಾ ಆಗಲಿ ಅಂತ ಆಸೆ. ಆ್ಯಂಡ್ ನನ್ನ ಗೆಳೆಯ ಸಾರ್ಥಕ್ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಲಿ ಅಂತ ಹೇಳ್ತೀನಿ. ಆ್ಯಂಡ್ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಸೌತ್ ಇಂಡಿಯನ್ ಮೂವೀಸ್, ಸೌತ್ ಇಂಡಿಯನ್ ಸಿನಿಮಾ. ಸೊ ಲಾಸ್ಟಲ್ಲಿ ತೋರಿಸ್ದಂಗೆ ಇಂಡಿಯನ್ ಸಿನಿಮಾ ಆಗಲಿ ಅಂತಲೇ ನನ್ನ ಆಸೆ ಕೂಡ. ಅದಕ್ಕೆ ತುಂಬ ಲಕ್ಕಿ ಅಂತ ಹೇಳ್ಬೋದು, ತುಂಬ ಬ್ಲೆಸ್ಡ್, ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಸೂಪರ್ ಮೂವಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ಥರ ಒಂದು ಮೆಸೇಜ್ ನಾನು ಯಾವ ಮೂವಿಯಲ್ಲೂ ನೋಡಿಲ್ಲ. ವಂಡರ್ಫುಲ್ ಫಿಲಮ್. ಎವ್ರಿ ಕನ್ನಡಿಗರು, ಒಬ್ಬೊಬ್ಬರು ಕನ್ನಡಿಗರು ಇದನ್ನು ನೋಡಲೇಬೇಕು. ಇಟ್ ಈಸ್ ಸಚ್ ಎ ಎಂಟರ್ಟೈನಿಂಗ್, ಇಟ್ಸ್ ಎ ಫ್ಯಾಮಿಲಿ ಎಂಟರ್ಟೈನರ್ ಫ್ರಮ್ ದ ಬಿಗಿನಿಂಗ್ ಟಿಲ್ ಎಂಡಿಂಗ್. ಇಟ್ ಈಸ್ ಎ ಸೂಪರ್ ಫಿಲಮ್. ಲಾಜಿಕು ಲಾಜಿಕು ಅಂತ ಇಡೀ ಊರವ್ರಿಗೆಲ್ಲ ತಲೆ ತಿಂದಾಕಿದ್ಯಾ ಇದು ಸಿನಿಮಾ ಕಣ. ಇವರಿಬ್ರು ಒಂದೇ ರೂಮ್ಗೆ ಹಾಕ್ರಿ, ಸ್ಕ್ರೀನ್ ಮೇಲೆ ಆಟೋಮೆಟಿಕ್ ಆಗಿ ಕೆಮಿಸ್ಟ್ರಿ ಕ್ರಿಯೇಟ್ ಆಗುತ್ತೆ. ಡೈರೆಕ್ಟ್ರು ನಿಜವಾದ ಸಿನಿಮಾ ಲೋಕನ, ಜೊತೆಲಿ ಒಂದು ಸೊಸೈಟಿನ, ಸಿನಿಮಾ ಪ್ರಪಂಚನ ಯಾವ ರೀತಿ ತೋರಿಸ್ಬೇಕೋ ಅಷ್ಟು ಅದ್ಭುತವಾಗಿ ಸಿನಿಮಾ ಪ್ಲಸ್ ಸೊಸೈಟಿ ಇಬ್ಬರನ್ನು ಸೇರಿ ಒಂದು ಒಳ್ಳೆ ಔಟ್ಪುಟ್ ಕೊಟ್ಟಿದ್ದಾರೆ. ತುಂಬ ಒಳ್ಳೆ ಮೆಸೇಜ್ ಇದೆ, ಆಮೇಲೆ ಒಳ್ಳೊಳ್ಳೆ ಔಟ್ಪುಟ್ ಇದೆ. ಎಲ್ಲ ಕ್ಯಾರೆಕ್ಟರ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ದಯಮಾಡಿ ಎಲ್ಲರೂ ಬಂದು ಸಿನಿಮಾದಲ್ಲಿ ಥಿಯೇಟರ್ಗಳಲ್ಲಿ ಸಿನಿಮಾ ನೋಡಿ. ಕನ್ನಡ ಇಂಡಸ್ಟ್ರಿಯಲ್ಲಿರುವಂಥ ಅಷ್ಟು ಹೀರೋಗಳ ಫ್ಯಾನ್ಸು ಈ ಸಿನಿಮಾನ ಒಂದ್ಸತಿ ನೋಡಿದ್ರೆ ಕೆಲವು ಸೂಕ್ಷ್ಮಗಳು ಅವ್ರಿಗೆಲ್ಲರಿಗೂ ಅರ್ಥ ಆಗುತ್ತೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು. ತುಂಬ ಒಂದು ಒಳ್ಳೆ ಸಿನಿಮಾ, ಒಳ್ಳೆ ಪ್ರಯತ್ನ. ಅಂದರೆ ಸಿನಿಮಾ ಇಂಡಸ್ಟ್ರಿಯವ್ರಿಗಂತೂ ಇದು ತುಂಬ ಇಷ್ಟ ಆಗುತ್ತೆ, ಜೊತೆಗೆ ಆಡಿಯನ್ಸ್ ಕೂಡ ಇದನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಎಂಜಾಯ್ ಮಾಡ್ತಾರೆ ಅಂತ ಆಸೆ ಪಡ್ತೇನೆ. ನಿಜವಾಗ್ಲೂ ಅದ್ಭುತವಾದ ಸಿನಿಮಾ, ಎಂಟೈರ್ ಟೀಮ್ ಸಕ್ಕತ್ತಾಗಿ ಮಾಡಿದ್ದಾರೆ. ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಫಸ್ಟು ನಮ್ಮ ಇಂಡಸ್ಟ್ರಿಯವ್ರು ಎಲ್ಲರೂ ಬಗ್ಗೆ ಸಿನಿಮಾ ನೋಡಬೇಕು. ಇಂಡಸ್ಟ್ರಿ ಮತ್ತು ನಮ್ಮ ಸೊಸೈಟಿ ಏನಿದೆ ಇವೆರಡರ ಮಧ್ಯದಲ್ಲಿ ತುಂಬ ಚೆನ್ನಾಗಿ ಒಂದು ಒಳ್ಳೆ ವಿಷಯ ಹೇಳಿದ್ದಾರೆ, ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ. ನಮಗೆ ಲಕ್ಕಿ ಮೋಸ್ಟ್ಲಿ ಸೂಯಿಸೈಡ್ ಇರ್ಬೋದು ಅನ್ನೋ ಅನುಮಾನ ಬಂದಿದೆ. ಕನ್ನಡ ಪರ ಹೋರಾಟ ಮಾಡಿ ಈಗ ತಮಿಳು ಸಿನಿಮಾ ಮಾಡ್ತಿದ್ದೀರಾ? ನನ್ನ ಕ್ಯಾಮ್ರಾ ಹಿಡ್ದಾಗ ಮಾತ್ರ ತಮಿಳಿಗ, ಮತ್ತೆ ಕನ್ನಡಿಗ ಹಿಡ್ದಾಗ ಕನ್ನಡಿಗ.